ಮಂಕಿ ಕ್ಯಾಪ್ ಅನ್ನು ಧರಿಸಿ ಕಳ್ಳರು ತಮ್ಮ ಕೈಚಳಕವನ್ನು ತೋರಿಸಿದ್ದಾರೆ. ವಿಜಯಪುರದಲ್ಲಿ ನಡೆದಿರುವಂತಹ ಘಟನೆ ಇದು. ಕಳ್ಳರು ಮಂಕಿ ಕ್ಯಾಪ್ ಅನ್ನು ಧರಿಸಿ ಕಳ್ಳತನಕ್ಕೆ ಮುಂದಾಗ್ತಾರೆ. ನಂತರ ಕಳ್ಳತನಗೈದು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಶಿವಾನಂದ ಪೂಜಾರಿ ಅನ್ನೋರ ಮನೆಯಲ್ಲಿ ಕಳ್ಳತನ ಮಾಡಲಾಗಿದೆ. ಚಿನ್ನ ಸೇರಿದಂತೆ 2 ಲಕ್ಷ ಮೌಲ್ಯದ ಬೆಲೆ ಬಾಳುವ ವಸ್ತುಗಳನ್ನು ಕಳ್ಳತನ ಮಾಡಿದ್ದಾರೆ ಎನ್ನುವಂತಹ ಮಾಹಿತಿ ಇದೆ. ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಕಳ್ಳರ ಹಾವಳಿ. ಈ ದೃಶ್ಯದಲ್ಲಿ ಗಮನಿಸಬಹುದು ಮಂಕಿ ಕ್ಯಾಪ್ ಅನ್ನು ಹಾಕಿರುವಂತಹ ಕಳ್ಳರು ಯಾವ ರೀತಿ ಕಳ್ಳತನಕ್ಕೆ ಮುಂದಾಗಿದ್ದಾರೆ ಅಂತ ಹೇಳಿ ನೋಡಿ. ತಮ್ಮ ಮುಖಚರ್ಯೆ ಅನ್ನೋದು ಏನಿದೆ ಅದು ಯಾರಿಗೂ ಕೂಡ ಗೊತ್ತಾಗಬಾರ್ದು ಅನ್ನುವಂಥ ದೃಷ್ಟಿಯಿಂದ ಮುಖವಾಡ ಅಥವಾ ಮಂಕಿ ಕ್ಯಾಪ್ ಅನ್ನು ಧರಿಸ್ಕೊಂಡು ಬಂದು ಈ ರೀತಿ ಕಳ್ಳತನಕ್ಕೆ ಮುಂದಾಗ್ತಾರೆ. ಕಳ್ಳತನ ಮಾಡಿದ ನಂತರ ಅಲ್ಲಿಂದ ಎಸ್ಕೇಪ್ ಕೂಡ ಆಗಿದ್ದಾರೆ. ವಿಜಯಪುರ ನಗರದ ಸವಳಿ ಲೇಔಟ್ನಲ್ಲಿ ನಡೆದಿರುವಂಥ ಘಟನೆ ಇದು ನೋಡಿ. ಅಲ್ಲೊಂದು ಸಿಸಿ ಕ್ಯಾಮ್ರಾ ಇತ್ತು. ಆ ಕ್ಯಾಮ್ರಾದಲ್ಲಿ ಇದೆಲ್ಲವೂ ಕೂಡ ರೆಕಾರ್ಡ್ ಆಗಿದೆ. ಬಹಳ ನಾಜೂಕಾಗಿ ಸ್ಲೋ ಆಗಿ ಕಳ್ಳತನಕ್ಕೆ ಒಂದು ಗ್ಯಾಂಗ್ ನೋಡಿ ಯಾವ ರೀತಿ ಬರುತ್ತೆ. ಬಹಳ ವ್ಯವಸ್ಥಿತ ಪಿತೂರಿ ಇದು. ಸೊ ಇದರ ಪರಿಣಾಮ ಚಿನ್ನ ಸೇರಿದಂತೆ 2 ಲಕ್ಷ ರೂಪಾಯಿ ಮೌಲ್ಯದ ಬೆಲೆ ಬಾಳುವ ವಸ್ತುಗಳ ಕಳ್ಳತನವಾಗಿದೆ. ಯಾರ ಕಳ್ಳರು, ರೆಗ್ಯುಲರ್ ಆಗಿ ಕಳ್ಳತನವೇ ಇವರ ಉದ್ಯೋಗವ ಅಥವಾ ಯಾರಾದರೂ ಗೊತ್ತು ಮಾಡಿಕೊಂಡು ಈ ರೀತಿ ಕಳ್ಳತನಕ್ಕೆ ಮುಂದಾಗಿದ್ದಾರಾ, ಮನೆಯಲ್ಲಿ ಏನೋ ದುಡ್ಡು ಇಟ್ಟಿದ್ದಾರೆ, ಬೆಲೆ ಬಾಳುವ ವಸ್ತುಗಳಿದ್ದಾವೆ ಅಂತ ಕೆಲವರು ಮಾಹಿತಿಯನ್ನು ಪಡ್ಕೊಂಡೇ ಈ ರೀತಿ ಕಳ್ಳತನಕ್ಕೂ ಕೂಡ ಮುಂದಾಗ್ತಾರೆ. ಅಂಥದ್ದೇನಾದರೂ ಘಟನೆಯಾಗಿದೆಯಾ ನೋಡಬೇಕಾಗಿದೆ. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.